ಹಾಯ್ ಎವ್ರಿವಾನ್, ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ನಾವಿವತ್ತು ರುಚಿಕರವಾದ ಆರೋಗ್ಯಕರವಾದ ಸೊಪ್ಪಿನ ಪಲ್ಯ ಮಾಡುವ ವಿಧಾನವನ್ನು ನೋಡೋಣ. ಹಲವಾರು ರೀತಿಯ ಔಷಧೀಯ ಗುಣಗಳಿರುವಂತಹ ಈ ಸೊಪ್ಪನ್ನು ಅಡುಗೆಯಲ್ಲಿ ಬಳಸೋದ್ರಿಂದ ನಮ್ಮ ಆರೋಗ್ಯವನ್ನು ವೃದ್ಧಿ ಮಾಡಿಕೊಳ್ಬೋದು. ಇದು ಹೆಣ್ಮಕ್ಳಿಗೆ ಮುಟ್ಟಿನ ಸಮಯದಲ್ಲಿ ಅಧಿಕ ರಕ್ತಸ್ರಾವ ಮತ್ತು ಹೊಟ್ಟೆ ನೋವನ್ನು ಕಡಿಮೆ ಮಾಡುತ್ತೆ, ಬಾಯಿ ಹುಣ್ಣು ನಿವಾರಣೆ ಮಾಡುತ್ತೆ. ಇನ್ನೂ ಅನೇಕ ಗುಣಗಳಿರುವಂತಹ ಈ ಸೊಪ್ಪು ಯಾವುದು, ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ಈ ಸೊಪ್ಪಿನ ಹೆಸರು ಗಣಿಕೆ ಸೊಪ್ಪು ಅಥವಾ ಕಾಚಿ ಸೊಪ್ಪು ಅಂತ ಹೇಳ್ತಾರೆ. ನೋಡಿ, ಸೊಪ್ಪು ಈ ರೀತಿ ಇದೆ. ಇದು ಸಣ್ಣ ಪೊದೆಯಾಕಾರದಲ್ಲಿ ಕೂಡ ಬೆಳೆಯುತ್ತೆ. ಅಂದರೆ ಒಂದೇ ಗಿಡ ಇರ್ಬೋದು ಅಥವಾ ಅದರಲ್ಲಿ ರೆಂಬೆಗಳು ಕೂಡ ಜಾಸ್ತಿ ಇದ್ದು ಕೂಡ ಇರ್ಬೋದು. ಇಲ್ಲಿ ಮುಟ್ಟಿದ್ರೆ ನಿಮಗೆ ಸಣ್ಣ ಸಣ್ಣ ಮುಳ್ಳುಗಳು ಇರೋ ಥರ ಕಾಣಿಸುತ್ತೆ. ಅಂದರೆ ಅದು ಮೆತ್ತನೆ ಇರುತ್ತೆ, ಮುಳ್ಳು ಥರ ಇಲ್ಲ. ಮುಟ್ಟಿದ್ರೆ ಆ ರೀತಿ ನಿಮಗೆ ಫೀಲ್ ಆಗುತ್ತೆ ಅಷ್ಟೇ. ಉರುಟಾದ ಸಣ್ಣ ಸಣ್ಣ ಕಾಯಿಗಳು ಇದರಲ್ಲಿ ಬಿಡುತ್ತೆ. ಇದು ಹಣ್ಣಾದ ಮೇಲೆ ಸ್ವಲ್ಪ ಕೆಂಪು ಕಂದು ಬಣ್ಣದಲ್ಲಿ ಇರುತ್ತೆ. ಸಣ್ಣ ಸಣ್ಣ ಹೂಗಳು ಈ ರೀತಿ ಬಿಳಿ ಬಣ್ಣದಲ್ಲಿ ಇರುತ್ತೆ. ಇದು ಮಳೆಗಾಲದಲ್ಲಿ ಅಲ್ಲಲ್ಲಿ ನಿಮಗೆ ಕಳೆ ಎಲ್ಲಿ ಇರುತ್ತೆ ನೋಡಿ, ಅಲ್ಲಿ ಜಾಸ್ತಿ ಸಿಗುತ್ತೆ. ಮತ್ತು ತೋಟಗಳಲ್ಲೆಲ್ಲ ಇದು ಜಾಸ್ತಿ ಬೆಳೆಯುತ್ತೆ. ಮತ್ತು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಎಲ್ಲಾದರೂ ಸಿಕ್ಕಿದ್ರೆ ಖಂಡಿತ ಇದನ್ನು ಉಪಯೋಗಿಸ್ಕೊಳ್ಳಿ. ಇದರಿಂದ ಮಾಡುವಂತಹ ಪಲ್ಯ, ತಂಬುಳಿ ಎಲ್ಲ ತುಂಬಾ ರುಚಿಕರವಾಗಿರುತ್ತೆ. ಚಟ್ನಿ ಕೂಡ ಇದರಿಂದ ಮಾಡ್ಕೋಬಹುದು. ಬನ್ನಿ, ಹೇಗೆ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ಎಳೆಯ ತುದಿಯಿಂದ ಈ ರೀತಿ ಸೊಪ್ಪನ್ನು ನೀವು ಮುರಿದು ಉಪಯೋಗಿಸ್ಕೊಳ್ಬೋದು. ನೋಡಿ, ಈ ರೀತಿ ಇದು ಬೆರಳಲ್ಲೇ ಈ ರೀತಿ ಮಾಡಿದರೆ ತುಂಡಾಗುತ್ತಲ್ವಾ, ಅದು ಎಳೆಯದಿದೆ ಅಂತ ಅರ್ಥ. ಆ ರೀತಿ ನೀವು ಉಪಯೋಗಿಸ್ಕೊಳ್ಬೋದು. ಚೆನ್ನಾಗಿ ಇದನ್ನೆಲ್ಲ ತೊಳೆದ್ಬಿಟ್ಟು ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಸೊಪ್ಪು ಯಾವಾಗಲೂ ಫಸ್ಟ್ ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನಂತರ ಹೆಚ್ಚಿಟ್ಕೊಳ್ಬೇಕು. ಆವಾಗ ಅದರ ಪೌಷ್ಟಿಕಾಂಶ ಹಾಗೆಯೇ ಉಳಿಯುತ್ತೆ. ನಂತರ ಒಲೆ ಮೇಲೆ ಒಂದು ಪಾತ್ರೆಯನ್ನಿಟ್ಟು ಅದರಲ್ಲಿ 4 ಸ್ಪೂನ್ನಷ್ಟು ತೆಂಗಿನ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಬಳಸುವಂಥ ಎಣ್ಣೆಯನ್ನು ನೀವು ಉಪಯೋಗಿಸ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ 1/4 ಟೀಸ್ಪೂನ್ನಷ್ಟು ಸಾಸಿವೆ ಸೇರಿಸ್ಕೊಳ್ಳಿ. ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಆಗಬೇಕು. ನಂತರ ಇದಕ್ಕೆ 1 ಟೀಸ್ಪೂನ್ನಷ್ಟು ಉದ್ದಿನಬೇಳೆಯನ್ನು ಸೇರಿಸ್ಕೊಳ್ಳಿ. ಉದ್ದಿನಬೇಳೆ ಹಾಕೋದ್ರಿಂದ ಪಲ್ಯದ ರುಚಿ ತುಂಬಾ ಚೆನ್ನಾಗಿರುತ್ತೆ. ನೀವು ಬೇಕಾದರೆ ಇದಕ್ಕಿಂತ ಜಾಸ್ತಿ ಕೂಡ ಹಾಕೋಬಹುದು. ನಂತರ 1 ಹಸಿಮೆಣಸಿನಕಾಯಿ, 1/6 ಎಸಳು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಈಗ ಸಣ್ಣಗೆ ಹೆಚ್ಚಿದ 1 ಈರುಳ್ಳಿಯನ್ನು ಹಾಕಿ ಹುರಿಯಿರಿ. ತುಂಬ ಜಾಸ್ತಿ ಹುರಿಯೋದೇನು ಬೇಡ. ಲೈಟಾಗಿ ಸ್ವಲ್ಪ ಅದರ ಹಸಿ ಸ್ಮೆಲ್ ಹೋಗುವಂತೆ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ಇದಕ್ಕೆ ಸಣ್ಣಗೆ ಹೆಚ್ಚಿರುವಂತಹ 1 ಟೊಮೆಟೊ ಹಾಕಿಬಿಟ್ಟು 1 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಸಾಫ್ಟ್ ಆದರೆ ಸಾಕು. ಸೊಪ್ಪು ಸ್ವಲ್ಪ ಫಾಸ್ಟಾಗಿ ಬೇಯೋದ್ರಿಂದ ಟೊಮೆಟೊವನ್ನು ನಾವು ಮೊದಲೇ ಒಂದು ಸ್ವಲ್ಪ ಫ್ರೈ ಮಾಡಿ ಹಾಕ್ಕೊಂಡ್ರೆ ಪಲ್ಯದ ರುಚಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಸೊಪ್ಪಿನ ಪಲ್ಯಕ್ಕೆ ಯಾವಾಗಲೂ ಒಂದು ಸ್ವಲ್ಪ ಹುಳಿ ಅಥವಾ ಟೊಮೆಟೊ ರಸ, ಯಾವುದಾದ್ರೂ ಹುಳಿ ಅಂಶ ಅದರಲ್ಲಿ ಹಾಕಬೇಕು ಅಂತ ಹೇಳ್ತಾರೆ. ಆವಾಗ ಸೊಪ್ಪಿನಲ್ಲಿರುವಂತಹ ಪೌಷ್ಟಿಕಾಂಶ ಅದು ನಮ್ಮ ಶರೀರಕ್ಕೆ ಹೀರ್ಕೊಳ್ಳೋದಕ್ಕೆ ಅದು ಉಪಯೋಗ ಆಗುತ್ತಂತೆ. ಈಗ ಇದಕ್ಕೆ ನಾನು 1/4 ಟೀಸ್ಪೂನ್ನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ಈ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೊಪ್ಪು ನಿಮಗೆ ನೋಡಲಿಕ್ಕೆ ಇಷ್ಟು ಕಾಣ್ತಾ ಇದೆ, ಬೆಂದಾದ್ಮೇಲೆ ಅದೊಂದು ಇಷ್ಟೇ ಇಷ್ಟ ಆಗುತ್ತೆ. ಅದರಿಂದಾಗಿ ಉಪ್ಪು ನೀವು ಯಾವಾಗಲೂ ಮೊದಲೇ ಹಾಕೋಬೇಡಿ. ಆದರೆ 1/4 ಟೀಸ್ಪೂನ್ನಷ್ಟು ಉಪ್ಪು ಇಲ್ಲಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ಳುವಾಗ, ಯಾಕೆಂದರೆ ಸೊಪ್ಪಿನ ಜೊತೆ ಈ ಉಪ್ಪು ಸೇರಿಕೊಂಡಾಗ ಬೇಗ ಅದು ನೀರು ಬಿಟ್ಕೊಳ್ಳುತ್ತೆ. ಆಮೇಲೆ ಸೊಪ್ಪಿನ ಪ್ರಮಾಣ ನಮಗೆ ಗೊತ್ತಾಗುತ್ತೆ. ನಂತರ ನಾವು ಅದಕ್ಕೆ ಉಪ್ಪು ಎಷ್ಟು ಬೇಕು ಅಂತ ಹಾಕೋಬಹುದು. ಈಗ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಳ್ತಾ ಇದ್ದಂಗೆ ಸೊಪ್ಪಿನ ಪ್ರಮಾಣ ಕಡಿಮೆ ಆಗ್ತಾ ಬರುತ್ತೆ. ಈಗ ಇದಕ್ಕೆ ನಾನು 1/4 ಟೀಸ್ಪೂನ್ನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಖಾರ ಇರೋದ್ರಿಂದ ಮತ್ತು ಹಸಿಮೆಣಸಿನಕಾಯಿ ಕೂಡ ಹಾಕಿರೋದ್ರಿಂದ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ. ನೀವು ನಿಮ್ಮ ರುಚಿಗೆ ತಕ್ಕಂತೆ ನೋಡಿಕೊಂಡು ಹಾಕೊಳ್ಳಿ. ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದಂಗೆ ಸೊಪ್ಪಿನ ಪ್ರಮಾಣ ನೋಡಿ ಕಮ್ಮಿ ಆಗ್ತಾ ಬರ್ತಾ ಇದೆ. ನೋಡಿ, ಈಗ ಸೊಪ್ಪು ಬೇಗ ನೀರು ಬಿಟ್ಕೊಂಡಿದೆ, ನೋಡ್ಬೋದು. ಇದಕ್ಕೆ ನೀರು ಹಾಕುವಂಥದ್ದು ಏನಿಲ್ಲ, ನೀವು ಇದರಲ್ಲಿ ಒಂದು ಸೊಪ್ಪಿನ ನೀರು ಇರುತ್ತಲ್ವ ಅದೇ ಸಾಕಾಗುತ್ತೆ. ಈಗ ನೀವು ಹೈ ಫ್ಲೇಮ್ನಲ್ಲಿ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಮುಚ್ಚಳ ಮುಚ್ಚಿಟ್ಟು ಇದನ್ನು ಬೇಯಿಸ್ಕೊಳ್ಬೇಕು. ಹೈ ಫ್ಲೇಮ್ನಲ್ಲಿ 1-2 ನಿಮಿಷ ಇಟ್ಟ ಮೇಲೆ ಅದು ಚೆನ್ನಾಗಿ ನೀರು ಬಿಟ್ಕೊಂಡಿರುತ್ತೆ, ನೋಡ್ಬೋದು ನೀವಿಲ್ಲಿ. ಈಗ ಒಂದ್ಸರ್ತಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಈಗ ಇದಕ್ಕೆ ನೀವು ಉಪ್ಪು ಹಾಕೋಬೇಕು. ಲಾಸ್ಟಿಗೆ ಉಪ್ಪು ಹಾಕಿದರೆ ಅದು ಹೀರ್ಕೊಳ್ಳೋದಿಲ್ಲ ಬೇಗ, ಅದಕ್ಕೋಸ್ಕರ ಈಗ ನೋಡಿ ಉಪ್ಪು ಹಾಕೋಬಹುದು ನೀವು. ಈಗ ರುಚಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕಿ ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ.
ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿಟ್ಟು ಈಗ ನಿಧಾನ ಉರಿಯಲ್ಲಿ ಇದನ್ನು ಬೇಯಿಸ್ಕೊಳ್ಳಿ. ನಿಧಾನ ಉರಿಯಲ್ಲಿ ಒಂದು 5 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಸೊಪ್ಪು ಚೆನ್ನಾಗಿ ಬೆಂದಿದೆ, ನೀರೆಲ್ಲ ಈಗ ಹೀರ್ಕೊಂಡಿದೆ, ನೋಡ್ಬೋದು ನೀವು. ನೋಡಿ ಈ ರೀತಿ ಉದುರುದ್ರಾಗಿ ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ಕೊನೆಯದಾಗಿ ಇದಕ್ಕೆ ತೆಂಗಿನ ತುರಿ ಹಾಕ್ಕೊಳ್ಳೋಣ. ಈ ಗಣಿಕೆ ಸೊಪ್ಪು ಲೈಟಾಗಿ ಸ್ವಲ್ಪ ಕಹಿ ಇರುತ್ತೆ, ಅದರಿಂದಾಗಿ ನೀವು ಅದಕ್ಕೆ ತೆಂಗಿನ ತುರಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಆ ಕಹಿ ಸ್ವಲ್ಪನೂ ಗೊತ್ತಾಗೋದಿಲ್ಲ, ತುಂಬಾ ರುಚಿಯಾಗಿ ಬರುತ್ತೆ. ಚೆನ್ನಾಗಿ ತೆಂಗಿನ ತುರಿ ಹಾಕಿದ್ಮೇಲೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು, ಇದನ್ನೇನು ಇನ್ನು ಬೇಯಿಸುವಂತ ಅಗತ್ಯ ಇಲ್ಲ. ಈಗ ಈ ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ಮುದ್ದೆ ಜೊತೆಗೆ, ಅನ್ನ ಜೊತೆಗೆ, ತಿಳಿಸಾರು ಮತ್ತು ಈ ಸೊಪ್ಪಿನ ಪಲ್ಯ, ಅಥವಾ ನೀವು ಚಪಾತಿ ರೊಟ್ಟಿ ಜೊತೆಗೆ ಕೂಡ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಈ ಒಂದು ರೆಸಿಪಿನ ನೀವು ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.